ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕನಕಧಾರ ಸ್ತೋತ್ರವನ್ನು ಯಾವ ರೀತಿ ಪಠಿಸಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ವಾರಗಳು ಮಾಡಬೇಕು, ಹೀಗೆ ತುಂಬ ವಿಷಯಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ನನಗೆ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಬನ್ನಿ, ಅದನ್ನು ಆ ಪೂಜೆ ವಿಧಾನ ಯಾವ ರೀತಿ ಮಾಡಬೇಕು ಅಂತೇಳಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಬೆಟ್ಟದ ನಲ್ಲಿಕಾಯನ್ನು ತೆಗೆದುಕೊಂಡಿದ್ದೀನಿ. ಜಸ್ಟ್ ಎರಡು ನಲ್ಲಿಕಾಯನ್ನ ನಾವು ಉಪಯೋಗಿಸ್ಕೊಂಡ್ರೆ ಸಾಕು. ಅಂದರೆ ನಾನು ಎರಡು ನಲ್ಲಿಕಾಯಿಯ ದೀಪಾರಾಧನೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಈ ನಲ್ಲಿಕಾಯಿ ಒಳಗಿನ ತಿರುಳನ್ನು ಮಾತ್ರ ತೆಗೆದುಕೊಂಡು ನಾವು ಒಂದು ಬಟ್ಲು ಶೇಪಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಎರಡು ದೀಪಾರಾಧನೆ ಮಾತ್ರ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ನಾವು ಈ ನಲ್ಲಿಕಾಯಿ ದೀಪಾರಾಧನೆ ಯಾಕೆ ಮಾಡಬೇಕು ಅಂತಂದರೆ, ಒಮ್ಮೆ ಶಂಕರಾಚಾರ್ಯರು ಒಬ್ಬರ ಮನೆ ಭಿಕ್ಷೆಗೆ ಅಂತ ಹೋಗ್ತಾರಂತೆ. ಆಗ ಅವ್ರ ಮನೆಯಲ್ಲಿ ಏನೂ ಇರೋದಿಲ್ಲ, ಒಂದೇ ಒಂದು ಬೆಟ್ಟದ ನಲ್ಲಿಕಾಯಿ ಇರುತ್ತೆ. ಅದನ್ನೇ ಅವರು ಪಡೆದು ಸೇವಿಸಿ ಅಲ್ಲಿ ಆ ಕನಕಧಾರ ಸ್ತೋತ್ರವನ್ನು ಅವರು ಪಠಿಸ್ತಾರಂತೆ. ಅದರಿಂದ ಲಕ್ಷ್ಮಿಗೆ ತುಂಬಾ ಖುಷಿಯಾಗಿ ಅವರ ಮನೆಗೆ ಒಂದು ಚಿನ್ನದ ಮಳೆಯನ್ನೇ ಸುರಿಸ್ಬಿಡ್ತಾಳಂತೆ. ಹಾಗೆ ನಾವು ಕೂಡ ಈ ರೀತಿ ಕನಕಧಾರ ಸ್ತೋತ್ರವನ್ನು ಪಠಿಸ್ತಾ ಬಂದರೆ ನಮ್ಮ ಮನೆಯಲ್ಲೂ ಕೂಡ ಒಂದು ಲಕ್ಷ್ಮೀ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ನೋಡಿ, ನಾನು ಎರಡು ಬೆಟ್ಟದ ನಲ್ಲಿಕಾಯಿ ಎರಡು ದೀಪಾರಾಧನೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೀವು ಈಗ ನಾನು ಲಕ್ಷ್ಮೀ ಆರಾಧನೆ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ, ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತೇಳಿ ಆಲ್ರೆಡಿ ನಾನು ಉಣ್ಮೆ ಪೂಜೆ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೋಡಿ, ನಿಮಗೆ ಕನಕಧಾರ ಪುಸ್ತಕವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 21 ಸ್ತೋತ್ರ ಇರುತ್ತೆ. ಇದು ತುಂಬ ಹಳೆಯ ಬುಕ್ ಇದು. ನೀವು ಈಗ ತೆಗೆದುಕೊಳ್ಳೋದಾದರೆ ನೀವು ಅದರಲ್ಲಿ ಮಿಸ್ಟೇಕ್ಸ್ಗಳು ಇರುತ್ತೆ. ಅಂದರೆ ಕೆಲವೊಂದು ಬುಕ್ಕಲ್ಲಿ 19 ಪ್ರಿಂಟ್ ಆಗಿರುತ್ತೆ, ಕೆಲವೊಂದರಲ್ಲಿ 21 ಇರುತ್ತೆ, ಕೆಲವೊಂದರಲ್ಲಿ 23 ಇರುತ್ತೆ. ಈ ರೀತಿ ನೀವು 21 ಶ್ಲೋಕಗಳು ಇರುವಂಥ ಬುಕ್ಕನ್ನು ನೀವು ತೆಗೆದುಕೊಂಡು ನೀವು ರೆಗ್ಯುಲರ್ ಕನಕಧಾರ ಸ್ತೋತ್ರವನ್ನು ಪಠಿಸ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಂತೇಳಿ 23 ತಗೋಬಾರ್ದು ಅಂತಲ್ಲ. 23 ಯಾಕೆ ಇರುತ್ತೆ ಅಂತ ಅಂದರೆ ಅದು ರಿಪೀಟ್ ಆಗಿರುತ್ತೆ ಅಷ್ಟೇ, ಮತ್ತಿನ್ನೇನು ತೊಂದರೆ ಇಲ್ಲ. ಆದರೆ ಕೆಲವೊಂದರಲ್ಲಿ ಕಡಿಮೆ ಆಗಿರುತ್ತೆ, ನೀವು ಅದನ್ನು ನೋಡಿ ತೆಗೆದುಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿತ್ಯ ಪೂಜಾ ಸ್ತೋತ್ರ ಅಂತೇಳಿ, ಪಠಿಸುವ ಸ್ತೋತ್ರ ಅಂತೇಳಿ ಈ ಥರ ಬುಕ್ಕನ್ನು ನೀವು ತೆಗೆದುಕೊಂಡು ಬಂದು ಪೂಜೆ ಮಾಡ್ಕೋಬೋದು. ನೋಡಿ, ಲಕ್ಷ್ಮೀನ ನಾನು ಆಲ್ರೆಡಿ ಪ್ರತಿಷ್ಠಾಪನೆ ಮಾಡಿ ಹೂವಿಂದನೂ ಕೂಡ ಅಲಂಕಾರ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ವಿಶೇಷವಾಗಿ ನಾವು ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಬೇಕು ಆ ಥರ ಏನಿಲ್ಲ. ನೀವು ಪ್ರತಿ ಮಂಗಳವಾರ ಶುಕ್ರವಾರ ಯಾವ ರೀತಿ ನೀವು ರೆಗ್ಯುಲರಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರೋ ಅದೇ ರೀತಿಯೇ ನೀವು ಲಕ್ಷ್ಮಿಯನ್ನು ಇಟ್ಟು ಈ ರೀತಿ ಕನಕಧಾರ ಸ್ತೋತ್ರ ಬುಕ್ಕನ್ನು ಓದಬೇಕಾಗುತ್ತೆ. ತುಂಬಾ ಒಳ್ಳೆಯ ಪ್ರತಿಫಲ ಇದೆ ಇದರಿಂದ. ನೋಡಿ, ನಾನೀಗ ಒಂದು ವಿಳೆದೆಲೆ ಇಡ್ತಾ ಇದ್ದೀನಿ, ಅದ್ರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ಒಂದು ಇಡಿಯಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿಯ ಮೇಲೆ ನಾನು ಎರಡು ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಡ್ತಾ ಇದ್ದೀನಿ. ಈ ಅಕ್ಕಿಯನ್ನು ನೀವು ಪೂಜೆ ಮುಗಿದ ನಂತರ ನೆಕ್ಸ್ಟ್ ಡೇ ರಿಮೂವ್ ಮಾಡ್ತಿರಲ್ಲ, ಆಗ ನೀವು ಅದನ್ನು ತೆಗೆದುಕೊಂಡು ಸ್ವೀಟ್ ಆದರೂ ಮಾಡ್ಕೋಬೋದು, ಅಥವಾ ಅನ್ನವನ್ನು ಮಾಡಿಕೊಂಡು ನೀವು ತೆಗೆದುಕೋಬೋದು. ಅಂದರೆ ಚಿತ್ರಾನ್ನ ಆ ರೀತಿ ನೀವು ತೆಗೆದುಕೋಬೋದು ಪ್ರಸಾದ ರೂಪವಾಗಿ. ಈಗ ನೋಡಿ, ಎರಡು ನಲ್ಲಿಕಾಯಿ ರೂಪದಲ್ಲಿ ನಾನು ದೀಪ ಹಚ್ತಾ ಇರೋದ್ರಿಂದ ಎರಡು ಕಡೆ ನಾನು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ದೀಪಾರಾಧನೆ ಮಾಡಬೇಕಾದ್ರೆ ನೀವು ವಿಶೇಷವಾಗಿ ತುಪ್ಪವನ್ನೇ ಉಪಯೋಗಿಸ್ಕೋಬೇಕಾಗುತ್ತೆ. ಪರಿಶುದ್ಧವಾದ ತುಪ್ಪವನ್ನು ಉಪಯೋಗಿಸ್ಕೊಳ್ಳಿ. ಇದಕ್ಕೆ ನಾನು ಎರಡು ತುಪ್ಪದ ಬತ್ತಿಯನ್ನು ಹಾಕಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಅಂದರೆ ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ರೆಡಿ ಜಾಯಿಂಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇದೇ ರೀತಿಯೇ. ಇದಕ್ಕೆ ನೀವು ಸ್ವಲ್ಪ ತುಪ್ಪವನ್ನು ಹಾಕಬೇಕಾಗುತ್ತೆ, ಯಾಕಂದರೆ ಬೇಗನೇ ನಂದು ಹೋಗಬಾರ್ದು. ಹಾಗಾಗಿ ಈ ರೀತಿ ನೀವು ದೀಪಾರಾಧನೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಕನಕಧಾರ ಸ್ತೋತ್ರವನ್ನು ನೀವು ಯಾವ ವಾರ ಪಠಿಸಬೇಕು ಅಂತಂದರೆ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷ ಹಬ್ಬಗಳಲ್ಲಿ ಈ ರೀತಿ ನೀವು ಕನಕಧಾರ ಸ್ತೋತ್ರವನ್ನು ಪಠಿಸ್ಬೋದು. ನೋಡಿ, ನಿಮಗೆ ಎರಡು ಬೆಳ್ಳಿ ದೀಪಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಏನಕ್ಕೆ ಅಂತಂದರೆ ಯಾವಾಗಲೂ ಕೂಡ ಬೆಟ್ಟದ ನಲ್ಲಿಕಾಯಿ ಸಿಗೋದಿಲ್ಲ. ಒಂದು ಕೆಲವೊಂದು ಕಡೆ ಸೀಸನ್ ಇರುತ್ತೆ, ಕೆಲವೊಂದು ಸರಿ ಸೀಸನ್ ಇರೋದಿಲ್ಲ. ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ನೀವು ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿಟ್ಬಿಟ್ಟು ನೀವು ಕನಕಧಾರ ಸ್ತೋತ್ರವನ್ನು ಓದೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸಹ ಹಾಕ್ತಾ ಇದ್ದೀನಿ. ನೀವು ಇದನ್ನು ಪ್ರತಿ ಮಂಗಳವಾರ ಶುಕ್ರವಾರ ಅಲ್ದೇನೆಯ ನೀವು ರಥ ಥರನೂ ಮಾಡ್ಕೋಬೋದು. ಅಂದರೆ 21 ಶುಕ್ರವಾರ ನೀವು ಈ ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಪ್ರತಿಫಲ ಸಿಗುತ್ತೆ. ನೀವೇನು ಅಂದ್ಕೊಳ್ತೀರೋ ಅದು ಖಂಡಿತವಾಗ್ಲೂ ಈಡೇರುತ್ತೆ. ಈಗ ನೋಡಿ, ದೀಪಾರಾಧನೆ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಈ ದೀಪಾರಾಧನೆ ಮಾಡಿದ ನಂತರ ನಾವು ವಿಶೇಷವಾಗಿ ರಂಗೋಲಿನ ಯಾವ ರೀತಿ ರೆಡಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದನೇ ನೀವು ರಂಗೋಲಿ ಹಾಕೋಬೇಕು, ದೇವ್ರ ಮನೆಯಲ್ಲೇ ಹಾಕೋಬೇಕಾಗುತ್ತೆ. ಕೆಲವೊಂದ್ಸರಿ ದೇವ್ರ ಮನೆಯಲ್ಲಿ ಪ್ಲೇಸ್ ಇರೋದಿಲ್ಲ, ಪುಟ್ಟು ಪ್ಲೇಸ್ ಇರುತ್ತೆ. ಆಗ ನೀವೇನು ಮಾಡಬೇಕಂತಂದರೆ ಒಂದು ಈ ರೀತಿ ಮಣೆಯನ್ನು ರೆಡಿ ಮಾಡ್ಕೊಳ್ಳಿ, ಆ ಮಣೆ ಮೇಲೆ ನೀವು ಈ ರಂಗೋಲಿ ಹಾಕಬೇಕಾಗುತ್ತೆ. ನೋಡಿ, ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಸಣ್ಣದಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ, ಆಮೇಲೆ ಕೆಲವೊಂದ್ಸರಿ ಸಮಯಾವಕಾಶ ಕೂಡ ಕಡಿಮೆ ಇರುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಪುಟ್ಟ ಪುಟ್ಟ ಮೌಲ್ಡ್ ಸಿಗುತ್ತೆ ಇದೇ ರೀತಿ ಇರೋಂಥದ್ದೇ, ಮೌಲ್ಡನ್ನು ನೀವು ತೆಗೆದುಕೊಂಡು ಬಂದು ನೀವು ರಂಗೋಲಿಯನ್ನು ಹಾಕೋಬಹುದು. ಇದು ನೀವು ಎಷ್ಟು ರಂಗೋಲಿ ಹಾಕೋಬೇಕು ಅಂತಂದರೆ, ಮೊದಲನೇ ಲೈನು 8 ರಂಗೋಲಿ ಹಾಕೋಬೇಕಾಗುತ್ತೆ. ಇದೇ ರೀತಿಯೇ ಅಷ್ಟದಳ ಪದ್ಮ ರಂಗೋಲಿನೇ 8 ಹಾಕೋಬೇಕು. ಅದರ ನಂತರ ಸೆಕೆಂಡ್ ಲೈನಲ್ಲಿ ನೋಡಿ, ನಾನು 7 ರಂಗೋಲಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ನಲ್ಲಿ ನಾವು 8 ರಂಗೋಲಿಗಳನ್ನ ಹಾಕ್ಕೊಂಡಿದ್ದೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 7 ರಂಗೋಲಿಗಳನ್ನ ಹಾಕ್ಕೊಂಡಿದ್ದೀವಿ, ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾವು 6 ರಂಗೋಲಿಗಳನ್ನ ಹಾಕ್ಕೋಬೇಕು.
ನೋಡಿ, ನೀವು ಈ ರೀತಿ 6 ರಂಗೋಲಿ ಹಾಕೊಂಡು ನಂತರ ನೀವು ಪೂರ್ತಿಯಾಗಿ ಕೌಂಟ್ ಮಾಡಿದಾಗ ನಿಮಗೆ 21 ರಂಗೋಲಿಗಳು ಆಗುತ್ತೆ. ನಾವು 21 ರಂಗೋಲಿಗಳನ್ನೇ ಯಾಕೆ ಹಾಕ್ಕೋಬೇಕು ಅಂತಂದರೆ, ನಿಮಗೆ ಕನಕಧಾರ ಸ್ತೋತ್ರ ಇರೋದು 21 ಸ್ತೋತ್ರಗಳು, ಹಾಗಾಗಿ ನಾವು 21 ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಲಿ 5 ರುಪೀಸ್ ಕಾಯಿನು ಕೂಡ ನೀವು 21 ಕಾಯಿನ ರೆಡಿ ಮಾಡಿಟ್ಕೋಬೇಕು. ಒಂದು ವಾರ ನೀವು ಫಸ್ಟ್ ವಾರ ಏನು ರೆಡಿ ಮಾಡ್ಕೊಂಡಿರ್ತೀರೋ ಅದೇ ಕಾಯಿನು ಕೂಡ ನೀವು ಕೊನೆಯ ವಾರದವರೆಗೂ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಈ ರೀತಿ ನೀವು ದೇವ್ರ ಮುಂದೆ ನೀವು 21 ರಂಗೋಲಿ ಹಾಕಿದ ನಂತರ ಪ್ರತಿಯೊಂದು ರಂಗೋಲಿ ಮೇಲೂ ಕೂಡ ಮೊದಲು ಅರಿಶಿನ ಕುಂಕುಮ ಹಚ್ಚಬೇಕು, ಅದರ ನಂತರ ಒಂದು ಕಾಯಿನನ್ನು ಇಡಬೇಕು, ಅದರ ನಂತರ ಅದರ ಮೇಲೆ ಒಂದು ಹೂವನ್ನು ಇಡಬೇಕು. ಇದನ್ನು ಹಾಗೆ ಸುಮ್ಮನೆ ಇಡೋದಕ್ಕೆ ಬರಲ್ಲ, ಇದನ್ನು ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ನೆಕ್ಸ್ಟ್ ಈಗ ಕಂಟಿನ್ಯೂ ಆದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮನೆ ಬನ್ನಿ, ಈಗ ರಂಗೋಲಿ ಆಯಿತು, ಪ್ರತಿಯೊಂದು ವಿಷಯನ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಪೂಜಾ ವಿಧಾನಗಳು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ದೀಪ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀವಿ ಆಗ್ಲೇ. ಈಗ ನಾವು ಊದುಬತ್ತಿಯಿಂದ ನಾವು ಈ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರಸಾದ ನಾವು ಏನು ಮಾಡ್ಕೋಬೇಕಪ್ಪ ಅವತ್ತಿನ ದಿವಸ ಅಂತಂದರೆ, ನೀವು ನಿಮಗೆ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ನೀವು ಒಂದು ಹಾಲು ಕಾಯಿಸ್ಕೊಂಡು ಹಾಲಿಗೆನೆ ಸ್ವಲ್ಪ ಕೆಮಿಕಲ್ ಸಕ್ಕರೆ ಹಾಕ್ಕೊಂಡು ನೀವು ಪ್ರಸಾದ ರೂಪವಾಗಿ ಇಡ್ಬೋದು. ಇಲ್ಲಾಂತಂದರೆ ಹೆಸರುಬೇಳೆ ಕೋಸಂಬರಿ ಪಾನಕ ಇಡ್ಬೋದು. ಆಮೇಲೆ ಬೆಟ್ಟದ ನಲ್ಲಿಕಾಯಿಂದನೂ ಕೂಡ ನೀವು ಏನಾದರೂ ಒಂದು ಖಾದ್ಯವನ್ನು ಮಾಡಿ ಇಡ್ಬೋದು, ಅದು ಕೂಡ ತುಂಬ ಶ್ರೇಷ್ಠವಾದ ಪ್ರಸಾದ ಆಗುತ್ತೆ. ನೋಡಿ, ದೀಪಾರಾಧನೆ ಮಾಡಿದ್ಮೇಲೆ ಊದುಬತ್ತಿ ಬೆಳಗಬೇಕು, ಅದ್ರ ನಂತರ ನಾವು ಕನಕಧಾರ ಸ್ತೋತ್ರವನ್ನು ಪಠಿಸಬೇಕಾಗುತ್ತೆ. ಬನ್ನಿ, ಅದನ್ನು ಯಾವ ರೀತಿ ಪಠಿಸಬೇಕು ಅಂತೇಳಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಯಾವ ವಾರ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಯಾವ ಟೈಮಲ್ಲಿ ನೀವು ಇದನ್ನು ಪೂಜೆ ಮಾಡಬೇಕಪ್ಪ ಅಂತಂದರೆ, ಆದಷ್ಟು ನೀವು ಸಂಜೆ ಹೊತ್ತು ಸೂರ್ಯಾಸ್ತ ಆದ ನಂತರ ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದರೆ 6 ಗಂಟೆ ನಂತರ ನೀವು ಈ ಪೂಜೆ ಶುರು ಮಾಡ್ಕೊಳ್ಳಿ. ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 6:30-7 ಗಂಟೆ ಆಗೇ ಬಿಡುತ್ತೆ. ಈಗ ಬನ್ನಿ, ನಾವು ಕನಕಧಾರ ಸ್ತೋತ್ರವನ್ನು ಯಾವ ರೀತಿ ಪಠಿಸಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಂಗಂ ಅರೇ ಪುಳಕಂ ಭೂಷಣ ಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ಯುಭತಿರ ಅಪಾಂಗಲೀಲ ಮಾಂಗಲ್ಯ ದಾಸ್ತು ಮಮ ಮಂಗಲ ದೇವತಾಯ. ಈ ಥರ ನೀವು ಪ್ರತಿಯೊಂದು ಸ್ತೋತ್ರವನ್ನು ಹೇಳ್ಕೊಂಡು ನೀವು ಅದು ಏನು ಅಷ್ಟದಳ ಪದ್ಮರಂಗೋಲಿ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅದ್ರ ನಂತರ ನೀವು ಒಂದು ಕಾಯಿನನ್ನು ಇಟ್ಟು ಆ ಕಾಯಿನಿಗೂ ಕೂಡ ನೀವು ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ ಒಂದು ಬಿಳಿ ಹೂವನ್ನು ಇಡಬೇಕಾಗುತ್ತೆ. ಇದೇ ರೀತಿಯೇ ನೀವು 21 ಸ್ತೋತ್ರವನ್ನು ಹೇಳ್ಕೊಂಡು ಪ್ರತಿಯೊಂದು ರಂಗೋಲಿ ಮೇಲೂ ಕೂಡ ಪ್ರತಿ ಸರಿನೂ ಕೂಡ ಮೊದಲೇ ಇಟ್ಕೋಬಾರ್ದು, ರಂಗೋಲಿ ಅಷ್ಟೇ ನೀವು ಹಾಕಿ ರೆಡಿ ಮಾಡಿಟ್ಕೋಬೇಕಾಗುತ್ತೆ. ರಂಗೋಲಿ ಮೇಲೆ ಪ್ರತಿಯೊಂದು ಸ್ತೋತ್ರ ಹೇಳ್ಕೊಳ್ತಾ ಅರಿಶಿನ ಕುಂಕುಮ ಹಚ್ಚಿ ಒಂದು 5 ರೂಪಾಯಿ ಕಾಯಿನನ್ನು ಇಟ್ಟು ಅದ್ರ ಮೇಲೆ ಹೂವನ್ನು ಇಡ್ತಾ ಬರಬೇಕಾಗುತ್ತೆ. ಇದೇ ರೀತಿಯೇ ನೀವು 21 ಶುಕ್ರವಾರ ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ನೀವು ಈ ಪೂಜೆ ಶುರು ಮಾಡಿರ್ತಿರೋ, ಅಂದರೆ ಕನಕಧಾರ ಸ್ತೋತ್ರವನ್ನು ಪಠಿಸೋದಕ್ಕೆ ಶುರು ಮಾಡಿರ್ತಿರೋ, ಅದು ಖಂಡಿತವಾಗ್ಲೂ ಈಡೇರುತ್ತೆ. ಇದು ಮದುವೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮಕ್ಕಳ ಕೆಲಸ ಆಗಿರ್ಬೋದು, ನೀವು ಮನೆ ಕಟ್ಟೋ ಆಸೆ ಇತ್ತು ಅಂತಂದರೆ ಸೈಟ್ ತಗೋಬೇಕು ಅಂತಂದರೆ, ಯಾವುದೇ ನೀವು ಕಾರಣವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ನೀವು ಈ ಪೂಜೆ ಶುರು ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಆಸೆ ಈಡೇರುತ್ತೆ. ನೆಕ್ಸ್ಟು ನೋಡಿ, ನಾವು ಪ್ರತಿಯೊಂದು ನಾವು ಮಂತ್ರಗಳನ್ನ ಹೇಳ್ಕೊಂಡು ನಾವು ರಂಗೋಲಿ ಮೇಲೆ ನಾವು ಪ್ರತಿಯೊಂದು ಕಾಯಿನೆಲ್ಲ ಇಟ್ಟು ಪೂಜೆ ಮಾಡಿದ ನಂತರ ನಾವು ಮತ್ತೊಮ್ಮೆ ಊದುಬತ್ತಿ ಬೆಳಗಿ ಧೂಪವನ್ನು ಹಚ್ಚಿ ಅದರ ನಂತರ ನಾವು ಮಂಗಳಾರತಿ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಪೂಜಾ ವಿಧಾನಗಳು ಫ್ರೆಂಡ್ಸ್. ಹಾಗೆಯೇ ನೀವು ಈ ಅಕ್ಕಿ ಹಿಟ್ಟಲ್ಲಿ ನೀವು ಏನು ರಂಗೋಲಿ ಹಾಕ್ಕೊಂಡಿರ್ತೀರೋ ನೀವು ಹಾಗೆ ತೆಗೆಯೋದಕ್ಕೆ ಬರೋದಿಲ್ಲ. ಅದರ ನೆಕ್ಸ್ಟ್ ಡೇ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಅಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು, ಪರ್ಕೆಲ್ಲ ಮುಟ್ಸೋ ಹಾಗಿಲ್ಲ, ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡೋಗಿ ಹೂ ಸಮೇತ ಹೂ ಮತ್ತು ರಂಗೋಲಿ ಹಿಟ್ಟು ಎಲ್ಲ ಪ್ರತಿಯೊಂದು ನೀವು ತೆಗೆದುಕೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕ್ಬಿಡಿ, ಇಲ್ಲಾಂದರೆ ಹರಿಯೋ ನೀರಿಗೆ ಕೂಡ ನೀವು ಹಾಕ್ಕೋಬೋದು. ಆ ರೀತಿ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಪ್ರಸಾದ ಅಂತೇಳಿ ನೀವು ಶುಕ್ರವಾರ ನೀವು ಪೂಜೆ ಎಲ್ಲ ಆದ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಆ ಪ್ರಸಾದವನ್ನು ತೆಗೆದುಕೊಳ್ಳಿ. ಹಾಗೆ ಫ್ರೆಂಡ್ಸ್, ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ವ್ಯೂವರ್ಸ್ ಮೆಸೇಜ್ ಆಗ್ತಾ ಇರ್ತಾರೆ, ನಮ್ಮ ಮನೇಲಿ ಲಕ್ಷ್ಮೀ ವಿಗ್ರಹ ಇಲ್ಲ, ಜಸ್ಟ್ ಫೋಟೋ ಅಷ್ಟೇ ಇದೆ ಅಂತೇಳಿ. ನೀವು ಫೋಟೋಗೆ ಅಷ್ಟೇ ಈ ರೀತಿಯೇ ಪೂಜೆ ಮಾಡಿಕೊಂಡು ನೀವು ಪುಷ್ಪ ಅಂದರೆ ನೀವು ಹೂವಿಂದ ಎಲ್ಲ ಅಲಂಕಾರ ಮಾಡಿ ಅದರ ನಂತರ ನೀವು ಈ ರಂಗೋಲಿ ಹಾಕೋದನ್ನು ಮಾತ್ರ ಮರೆಯೋ ಹಾಗಿಲ್ಲ. ಈ ರಂಗೋಲಿ ಹಾಕಲೇಬೇಕು. ಈ ರಂಗೋಲಿ ಹಾಕ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. 21 ರಂಗೋಲಿ 21 ರಂಗೋಲಿನ ನೀವು ಹಾಕ್ಬಿಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇದರಿಂದ, ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ಈ ಕನಕಧಾರ ಸ್ತೋತ್ರವನ್ನು ಮಂಗಳವಾರ ಶುಕ್ರವಾರ ನಿಮಗೆ ಯಾವಾಗ ಸಾಧ್ಯನೋ ಅವಾಗ ಓದ್ಕೊಳ್ತಾ ಬನ್ನಿ, ಅಂದರೆ ಪಠಿಸ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಜನ ನನಗೆ ಇದನ್ನು ಕೇಳ್ತಾ ಇದ್ರು. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.